1994 ಇಸ್ ಇಟ್ ದಟ್ ಇವರು 73% ಮಾಡಿದ್ದು ರಿಸರ್ವೇಶನ್ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿರುವಾಗ ವೀರಪ್ಪ ಮೊಯ್ಲಿ ಅವ್ರಿ ಓಬಿಸಿಗಾರ ಮಾಡ್ಲಿ ಯಾರಿಗಾರ ಮಾಡ್ಲಿ 50% ಓಬಿಸಿ ಬೇರೆ ಎಸ್ಸಿ ಎಸ್ಟಿ ಬೇರೆ ಇದೆಯಾ ಎಸ್ಸಿ ಎಸ್ಟಿಗೂ ಅಷ್ಟೇ ಓಬಿಸಿಗೂ ಅಷ್ಟೇ ಕೂತ್ಕೊಳ್ಳಿ ಏ ಕೂತ್ಕೊಳ್ಳಿಪ್ಪ ಹಂಗಿಲ್ಲ ಓಬಿಸಿಗೆ ಮಾಡ್ಲಿ ಎಲ್ಲ ಸೇರಿ ಎಲ್ಲ ಸೇರಿ ಎಸ್ಸಿನೂ ಸೇರಿ 73% ರಿಸರ್ವೇಶನ್ ಮಾಡಿದ್ರು ಎಸ್ಸಿನೂ ಸೇರಿ ಎಸ್ಟಿನೂ ಸೇರಿ ಬ್ಯಾಕ್ವರ್ಡ್ ಕ್ಲಾಸ್ನವರು ಸೇರಿ 73% ರಿಸರ್ವೇಶನ್ ಮಾಡಿದ್ರು ಇಟ್ ವಾಸ್ ಚಾಲೆಂಜ್ಡ್ ಇನ್ ಸುಪ್ರೀಂ ಕೋರ್ಟ್ ಅಂಡ್ ಸ್ಟ್ರಕ್ ಡೌನ್ ಆಲ್ಸೋ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಬಿಕಾಸ್ ನೀವು ಸೀಲಿಂಗ್ ಎಕ್ಸ್ಟೆಂಡ್ ಮಾಡಿದಿರಿ ಅಂತೇಳಿ ಸ್ಟ್ರಕ್ ಡೌನ್ ಮಾಡಿದ್ರು ಅದಕ್ಕೆ ಆ ಭಯದಿಂದ ಹೇಳ್ತಾ ಇದ್ರಿ ಆಪರೇಷನ್ ಆ ಭಯದಿಂದ ಹೇಳ್ತಾ ಇದ್ದೀವಿ ನೀವು ಈಗ ಪಾರ್ಲಿಮೆಂಟ್ ನಡೀತಾ ಇತ್ತು ಪಾರ್ಲಿಮೆಂಟ್ ನಡೀತಾ ಇತ್ತು ಮನೆ ವಿರೋಧ ಪಕ್ಷ ಯಾಕ್ರೆ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಮಾಡ್ಕೊಂಡು ಅಲ್ಲಿ ಹೋಗಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ದೇನೆ ಇಸ್ ಇಟ್ ವ್ಯಾಲಿಡ್ ಇಸ್ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡ್ ಅನ್ಲೆಸ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಅಮೆಂಡೆಡ್ ಪಾರ್ಲಿಮೆಂಟ್ ತಗೊಂಡ್ ಹೋಗ್ತೀವಿ ಸರ್ ಅಷ್ಟೇ ಕೇಳ್ಕೊಂಡು ನಾನು ಪಾಸ್ ಮಾಡಿಕೊಡ್ರಿ ಸರ್ ನೀವು ಮನ್ಸಿಲ್ಲ ಸರ್ ನೀವು ಚರ್ಚೆ ನಡೀತಿರೋದು ಇಟ್ ಇಸ್ ನಾಟ್ ವ್ಯಾಲಿಡ್ ಅನ್ಲೆಸ್ ಕಾನ್ಸ್ಟಿಟ್ಯೂಷನ್ ಇಸ್ ಅಮೆಂಡೆಡ್ ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಕನ್ಕ್ಲೂಡ್ ಮಾಡಿ ಗಮನಿಸಿ ಸೂಚಿ ನಾನು ಸ್ವಲ್ಪ ಇಂಪಾರ್ಟೆಂಟ್ ಏನ್ ಮಾಡ್ಬೇಕು ಅಂತೀರ ಅಲ್ಲ ಇದನ್ನ ಕಂಟಿನ್ಯೂ ಮಾಡ್ತೀರಾ ಅನ್ನೋದಾದ್ರೆ ಇದನ್ನ ಇನ್ನೂ ಎಕ್ಸ್ಪ್ಲನೇಷನ್ ಇನ್ನೂ ಒಂಚೂರು ರೂಪಾಯಿ ನಿಮ್ಮ ಹತ್ರ ಇಲ್ಲ 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 ಕನ್ಕ್ಲೂಡ್ ಕೊಡ್ತಾ ಇದೀನಿ ಐ ಆಮ್ ಕನ್ಕ್ಲೂಡಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದ್ ನಿಮಿಷ ಮನೆ ಅಧ್ಯಕ್ಷರೇ ಅದರಿಂದ ರಾಮುಲು ಅವರೇ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಎಮೋಷನಲ್ ಆಗಬೇಡಿ ಗೊತ್ತಾಯ್ತಾ ನನ್ನ ಮೊಯ್ಲಿ ಅವರು 73% ಮಾಡಿದ್ರು ಹಾಗೆ ಎಸ್ ಸಿಗಳು ಇದ್ರು ಎಸ್ ಟಿನೂ ಇದ್ರು 73% ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ನವರು ಇದ್ರು ಕಳ್ಕಳಿ ಇದ್ರೆ ಸರ್ಕಾರಿ ಅಮೆಂಡ್ ಮಾಡಿಸಿ ಹಾಗಾದ್ರೆ ಸ್ಪೀಕರ್ ಸೆಕ್ಷನ್ಸ್ ಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು ವೈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರಲ್ಲಿ ಯಾಕೆ ಮಾಡಿದ್ರು ಆ ಅಮೆಂಡ್ಮೆಂಟ್ ಮಾಡ್ತಕ್ಕಂಥ ಬಿಲ್ಲು ಅದು ಹೇಳ್ಬಿಟ್ಟು ವಿ ಆರ್ ನಾಟ್ ಯಗಿನೇಶ್ ಏನು ಮಾಡ್ಕೊಂತೀವಿ ಸರ್ ಏನು ನೀವೆಲ್ಲ ಈಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಆಗುತ್ತೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು ಏನೋ ಮಾಡ್ಕೊತಾರೆ ನೀವು ಮಾಡಿಸಿ ಸರ್ ಯಾಕೆ ಸರ್ ನೀವು ಮಾಡಿಸಿ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಮಧುಸ್ವಾಮಿ